ಹಾಸನ ಜಿಲ್ಲೆಯ ನಮ್ಮ ಹಿಂದೂ ಬಾಂಧವರಲ್ಲಿ ಒಂದು ವಿನಂತಿ ನೋಡಿ, ಇದು ಹಾಸನ ನಗರದಿಂದ ಕೇವಲ ಒಂದು 12 ಕಿಲೋಮೀಟರ್ದಲ್ಲಿ ಕೊಂಡಜ್ಜಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿರೋಂಥ ಒಂದು ವಿಗ್ರಹ 15 ಅಡಿ ಇರುವಂಥ ಒಂದು ವಿಗ್ರಹಕ್ಕೆ ಇವತ್ತಿನ ಲಕ್ಷ್ಮೀ ವರದರಾಜ ಸ್ವಾಮಿ ಅಂತ ಈ ದೇವರ ಹೆಸರು ಕರೀತಾರೆ. ಇಲ್ಲಿಯ ಒಂದು ದುರಾದೃಷ್ಟ ನೋಡಿ, ಸುಮಾರು ಇದಾಗಲೇ 10 ವರ್ಷ ಆಗಿದೆ ತತ್ತ ಕಟ್ಟಿ ಆರ್ ಸಿ ಸಿ ಒಂದು ಬಿಲ್ಡಿಂಗ್ನ. ಈ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಈ ನೆಲ ನೋಡಿ, ನಾವು ಹಿಂದೂಗಳು ನಾವೆಲ್ಲ ನಾವು ತುಂಬ ಎಲ್ಲದರಲ್ಲೂ ನಾವು ಮುಂದೆ ಇದ್ದೀವಿ ಅಂತ ನಮ್ಮ ರಾಜಕಾರಣಿಗಳು ನಮ್ಮ ಶ್ರೀಮಂತರುಗಳು ಎದೆ ಹೆಚ್ಚಿಕೊಂಡು ಹೇಳ್ತಾರೆ. ಆದರೆ ಈ ದೇವಸ್ಥಾನದ ಸ್ಥಿತಿ ನೋಡಿ, ಈ ಭಗವಂತನ ಕತಿ ನೋಡಿ, ಆ ದೇವರ ವಿಗ್ರಹಕ್ಕೂ 900 ವರ್ಷದ ಈ ಒಂದು ವಿಗ್ರಹಕ್ಕೆ ಈ ಆರ್ ಸಿ ಸಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದು 10 ವರ್ಷ ಆಗಿದೆ. ಒಂದೊಂದು ರಾಜಕಾರಣಿಗಳು ಮಾಡೋ ಒಂದೊಂದು ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ನಮ್ಮ ಬಾಂಧವರೇ ನೋಡಿ, ಈಗಲಾರು ನೀವು ಒಂದು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಒಂದು ಹೋರಾಟ ಮಾಡಿ. ಮತ್ತು ಪ್ರೀತಮ್ ಗೌಡ್ರೆ, ನೀವು ಜನಪ್ರಿಯ ಶಾಸಕರು ಅಂತ ಇವತ್ತು ಹಾಸನದಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲದ್ರ ಕಡೆ ಗಮನ ಕೊಡೋಂಥ ನೀವು ಈ ದೇವ್ರ ಕಡೆಯೂ ಒಂದು ಗಮನ ಕೊಟ್ಟು ಇದೊಂದು ಯಾತ್ರಾರ್ಥಿಗಳ ಒಂದು ಸ್ಥಳ ಆಗಲಿ, ಸಾವಿರಾರು ಜನ ಹಾಸನ ಜಿಲ್ಲೆ ಮತ್ತು ಕರ್ನಾಟಕದಿಂದ ಇಲ್ಲಿಗೆ ಬರಲಿ ಅಂತ ನಾನು ಬರೋಂಥ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಈ ಸ್ಥಿತಿ ನೋಡಿ, ಇದು ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಬೇಕಾ? ಸುಮಾರು 8-10 ವರ್ಷ ಆಗಿದೆ ಈ ಆರ್ ಸಿ ಸಿ ಹಾಕಿ, ಆದರೆ ನೆಲಕ್ಕಿನ್ನೂ ಏನೂ ಆಗಿಲ್ಲ. ಎಲ್ಲವನ್ನ ಉದ್ಧಾರ ಮಾಡೋಂಥ ನಮ್ಮ ಹಿಂದೂಗಳು ಈ ಕಡೆ ಯಾಕೆ ತಲೆ ತಿರುಗಿಸಿ ನೋಡಿ, ಇಲ್ಲಿ ನೋಡಿ ಈ ವಿಗ್ರಹ ನೋಡಿ, 15 ಅಡಿ ಎತ್ತರ ಇದೆ. ನಾವು ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಆದಷ್ಟು ಬನ್ನಿ, ಭಕ್ತಾದಿಗಳು ಬಂದು ಈ ದೇವದರ್ಶನ ಪಡೀರಿ. ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಳಗ ಎಲ್ಲರಿಗೂ ಹೇಳಿ. ನೋಡಿ ಇವತ್ತು ಸಂಕ್ರಾಂತಿ ಹಬ್ಬ, ಆದರೆ ಇಲ್ಲಿ ನಿಜವಾಗ್ಲೂ ಒಂದು 10-12 ಜನ ಭಕ್ತಾದಿಗಳು ಬಂದಿದ್ದಾರೆ. ಎಲ್ಲಿಗಿದೆ ನೋಡಿ ನಮ್ಮ ದೇವಸ್ಥಾನಗಳ ಸ್ಥಿತಿ. ಬೇರೆ ಒಬ್ಬ ರಾಜಕಾರಣಿ ಸೇರಿದ್ರೆ ಸಾವಿರಾರು ಜನ ಸೇರೋ ನಮ್ಮ ಜನ, ಒಂದು ಇಂಥ ಒಂದು ದೇವಸ್ಥಾನಕ್ಕೆ ಒಬ್ಬರು ಇಲ್ಲ ಅಂತ ಅಂದರೆ ನಿಜವಾಗ್ಲೂ ತಲೆ ತೆಗ್ಸೋಂಥ ವಿಚಾರ. ಇದ್ರ ಬಗ್ಗೆ ಇನ್ನಾರು ಯೋಚನೆ ಮಾಡಿ. ಸುಂದರ ರಾವ್, ಬಾಳೆಪೇಟೆ, ಸಕಲೇಶ್ಪುರ ತಾಲೂಕು.